ಕೈ ಮತ್ತು ಕಮಲ ನಾಯಕರ ಮಧ್ಯೆ ಬಾಡೂಟದ ಬಡಿದಾಟ ಇದೆಲ್ಲ ತಾರಕಕ್ಕೇರಿದೆ. ಇಶ್ಯೂ ಆದಾಗಿಂದ ಎಲ್ಲೋ ಒಂದ್ ಕಡೆ ಸಿಟಿ ರವಿ ಅವರಿಗೆ ಯಾಕಾದ್ರೂ ನಾನು ಬಾಡೂಟ ತಿನ್ನಪ್ಪ ಅಂತ ಅನ್ಸಿದ್ರು ಅನ್ಸಿರಬಹುದು. ವಿಪಕ್ಷ ನಾಯಕರ ಆರೋಪಕ್ಕೆ ಸಿಟಿ ರವಿ ಮತ್ತೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅಯ್ಯೋ ನಾನು ನಾನ್ ವೆಜ್ ತಿಂದಿದ್ದೆ ಅನ್ನೋದನ್ನ ಮರ್ತು ಹೋಗ್ಬಿಟ್ಟಿದ್ದೆ, ದೇವಸ್ಥಾನಕ್ಕೆ ಹೋಗಿದ್ದೆ ನಾನು, ಆದ್ರೆ ಒಳಗಡೆ ಹೋಗಿರಲಿಲ್ಲ, ಗರ್ಭಗುಡಿಗೆ ಹೋಗಲಿಲ್ಲ ನಾನು. ಎಲ್ಲವನ್ನೂ ಎದೆ ಬಗ್ದು ತೋರಿಸೋದಕ್ಕೆ ನಾನು ಹನುಮಂತ ಅಲ್ಲ. ಮಾಂಸದಿಂದ ವಿವಾದಕ್ಕೆ ಶಾಸಕ ಸಿಟಿ ರವಿ ಮತ್ತೆ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನೆನ್ನೆ ಏನು ಹೇಳಿದ್ರು, ನಾನು ದೇವಸ್ಥಾನಕ್ಕೆ ದೇವಸ್ಥಾನದ ಒಳಗೆ ಹೋಗಲಿಲ್ಲ, ಹೊರಗಡೆನೇ ನಿಂತ್ಕೊಂಡಿದ್ದೆ, ದಾರಿಲೇ ಕೈ ಮುಗ್ದೆ ಅಂದ್ರು. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಆದರೆ ಗರ್ಭಗುಡಿಗೆ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ನಾನ್ ವೆಜ್ ತಿಂದಿದ್ದನ್ನೇ ಮರ್ತಿರುವಂತ ಸಿಟಿ ರವಿ ಅವರು ನೆನ್ನೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅನ್ನೋದನ್ನು ಮರ್ತು ಹೋಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಮಾಂಸ ತಿಂದು ಹೋಗಿದ್ದೆ ಏನೀಗ ಅಂತ ಕಾಂಗ್ರೆಸ್ ನವರಂತ ನಾನು ಹೇಳಲ್ಲ. ದೇವರ ದರ್ಶನ ಪಡೆಯುವ ಉದ್ದೇಶ ಇರಲಿಲ್ಲ, ದೇವಸ್ಥಾನದ ರಸ್ತೆ ಬಳಿ ಮಾತ್ರ ಹೋಗಿದ್ದೆ, ಅಲ್ಲಿನ ಸ್ಥಳೀಯರ ಅಪೇಕ್ಷೆ ಮೇರೆಗೆ ಹೋಗಿದ್ದೆ ಅಂತ ಹೇಳಿ ಮಾಂಸ ತಿಂದ ವಿವಾದದ ಬಗ್ಗೆ ಶಾಸಕ ಸಿಟಿ ರವಿ ಮತ್ತೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನೋಡಿ, ದೇವಸ್ಥಾನದ ಪ್ಯಾಸೇಜ್ ಬೇರೆ, ದೇವಾಲಯ ಬೇರೆ, ನಾಗಬನದ ಗೇಟ್ ಬೀಗ ಸ್ಪಷ್ಟವಾಗಿ ಕಾಣುತ್ತೆ, ಅಲ್ಲಿ ಬೀಗ ಹಾಕಿದೆ, ಗೇಟ್ ಇದೆ. ನಾನು ಹೊರಗಡೆಯಿಂದ ಕೈ ಮುಗಿದಿದ್ದೀನಿ, ಅದೇ ಸೋಷಿಯಲ್ ಮೀಡಿಯಾದಲ್ಲೇ ಅದೇ ವಿಡಿಯೋವನ್ನು ವಾಸ್ತವಿಕವಾಗಿ ತೋರಿಸೋ ಕೆಲಸ ಮಾಡಿದ್ದಾರೆ. ಅಲ್ಲ ಅಲ್ಲ, ನಿಮಗೆ ನೋಡಿ, ಒಂದು ವಿಷಯ ಕೇಳಿ. ಗರ್ಭಗುಡಿ ಅಂತ ಅಂತೀವಿ, ಅದು ಮೈನ್, ಈಗ ಇದು ಮೈನ್ ಗೇಟು, ಇಲ್ಲಿಂದಲೇ ಹೊರಗೆ ಕೈ ಮುಗಿದಿರೋದು. ಇದು ಪೋರ್ಟಿಕೋ, ಇದು ಪೋರ್ಟಿಕೋ, ಇದು ಮೈನ್ ಗೇಟು, ಅಲ್ಲಿಂದ ಒಳಗೆ ಹೋದರೆ ಅಸೆಂಬ್ಲಿ. ಈಗ ಅದೆಲ್ಲ ನೀವು ನಿಮ್ಮ ಉದ್ದೇಶ ಭಾಳ ಸ್ಪಷ್ಟ ಇದೆ. ನಾನು ಪ್ಯಾಸೇಜ್ನಲ್ಲಿ ಹಿಂದ್ಗಡೆ ಜಾಗ ಇಲ್ಲಿ ಅವ್ರು ತೋರ್ಸಕ್ಕೆ ಕರ್ಕೊಂಡೋಗಿದ್ದು ಎಲ್ಲಿಗೆ, ಅಲ್ಲಿಗೆ. ಭೇಟಿಯು ನನ್ನದಲ್ಲ, ಸ್ಥಳೀಯರದ್ದೇ ಉದ್ದೇಶದ ಭೇಟಿ. ಸ್ಥಳೀಯರೇ ಅಲ್ಲಿಗೆ 800 ವರ್ಷಗಳ ಇತಿಹಾಸ ಇರುವಂಥ ನಾಗಬನಕ್ಕೆ ಇಲ್ಲಿ ಸ್ಥಳೀಯ ಭಟ್ಕಳದ ಮುಸಲ್ಮಾನರು ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ನಾವು ಮೊದಲನೇ ಬಾರಿ ಕಟ್ಟಿದ್ದೀವಿ ಅಂತ ಅವರು ನಮ್ಮನ್ನು ತೋರಿಸ್ಲಿಕ್ಕೆ ಕರ್ಕೊಂಡೋಗಿದ್ದು. ದೈವ ದರ್ಶನಕ್ಕಲ್ಲ, ದೇವರ ಗುಡಿಯ ಪೂಜೆಗೂ ಅಲ್ಲ. ನಾವಲ್ಲಿ ಯಾವ ಪೂಜೆನೂ ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ. ಇದನ್ನು ವಿವಾದವಾಗಿ ಮಾಡೋರು ಮಾಡ್ತಾರೆ, ಮಾಡಲಿ. ಅದು ನೋಡಿ, ದೇವಸ್ಥಾನದ ಫ್ಯಾಸೇಜ್.